ನಮಸ್ಕಾರ, ಈ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶಿವಕುಮಾರ್. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಶ್ರೀ ಕೊತ್ತಲ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಾವಿವತ್ತು ದೇವಸ್ಥಾನಕ್ಕೆ ಆಗಮಿಸಿದ್ದೇವೆ. ಈ ಒಂದು ದೇವಸ್ಥಾನದ ಜಾತ್ರಾ ಮಹೋತ್ಸವ ಯಾವ ರೀತಿ ಆಗುತ್ತದೆ ಮತ್ತು ಈ ದೇವರ ಒಂದು ಮಹಿಮೆ ಏನೆಂಬುದನ್ನು ನಾವು ತಿಳಿದುಕೊಂಡು ಬರೋಣ, ಬನ್ನಿ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಸ್ರಾರು ಜನರ ಮಧ್ಯೆ ನಡೆಯಿತು. ಜೊತೆಗೆ ಪಲ್ಲಕ್ಕಿ ಮೆರವಣಿಗೆ, ಹುಚ್ಚಾಯಿ ಮೆರವಣಿಗೆಯೊಂದಿಗೆ ಡೊಳ್ಳು ಕುಣಿತ, ಪುರವಂತರು ವೀರಗಾಸೆ ಕುಣಿತ ಹಾಕಿ ಮನರಂಜನೆ ನೀಡಿದರು. ನಂತರ ಎಲ್ಲ ಭಕ್ತಾದಿಗಳು ಅಗ್ನಿ ಪ್ರವೇಶ ಮಾಡಿ ತಮ್ಮ ಹರಕೆ ಈಡೇರಿಸಿಕೊಂಡರು. ಸಂಜೆ 6 ಗಂಟೆಗೆ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಸೇಡಂ ಮಾಜಿ MLA ಶರಣ ಪ್ರಕಾಶ ಪಾಟೀಲ್ ಮತ್ತು ಪ್ರಸ್ತುತ MLA ರಾಜಕುಮಾರ್ ಪಾಟೀಲ್, ಸದಾಶಿವ ಸ್ವಾಮಿಗಳು ಹಾಗೂ ಊರಿನ ಎಲ್ಲ ಭಕ್ತಾದಿಗಳು ನೆರವೇರಿದ್ದರು.